ರಾಜಕಾರಣ ಎಲ್ಲ ವಿಷಯಗಳ ಚರ್ಚೆ ಮಾಡಿದ್ವಿ. ಆಗಲೇ ಹೇಳಿದ್ರಿ ನಾನು ಮಹತ್ವಾಕಾಂಕ್ಷಿ ಅಲ್ಲ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ ಅಂತ. ಅಭಿಷೇಕ್ ಅಂಬರೀಶ್ ಅವರು ರಾಜಕಾರಣಕ್ಕೆ ಅಂದಾಗ ಯಾವಾಗ? ನನಗೆ ಗೊತ್ತಿಲ್ಲ ನಿಜವಾಗ್ಲೂ ರಾಜಕಾರಣ ಅದು ಅವರ ಆಯ್ಕೆ, ಬರಬೇಕಾ ಬೇಡವಾ ಅನ್ನೋದನ್ನು ಅವನ ಆಯ್ಕೆ. ನಾವೇನು ಯಾವತ್ತು ಸಿನಿಮಾಗೆ ಬಾ ಅಂತ ನಾನು ಅಂಬರೀಶು ಹೇಳಲಿಲ್ಲ. ಅವ ಮೊದಲೆಲ್ಲ ಅವ್ನು ನನ್ನ ಸಿನಿಮಾಗೆ ಬರಲ್ಲ ಅಂತಿದ್ದ, ಆಮೇಲೆ ಒಂದು ಫೈನ್ ಡೇ ಬಂದು ಇಲ್ಲ ನಾನು ಆ್ಯಕ್ಟರ್ ಆಗಬೇಕು ಅಂದ. ಸರಿ, ಅದನ್ನು ನಾವೇನು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿಲ್ಲ, ಅವನಾಗೆ ಅದು ಆಯಿತು. ಈಗಲೂ ಅಷ್ಟೇ, ಅವನು ರಾಜಕಾರಣಕ್ಕೆ ಬರಬೇಕಾ, ಹೀ ಹ್ಯಾಸ್ ಟು ಕಮ್ ಇನ್. ನಾನೇನು ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡೋ ಅಂತ ಕೆಲಸ ನಾನು ಮಾಡಲ್ಲ. ಸಹಜವಾಗಿ ದೊಡ್ಡ ಮಟ್ಟಿಗಿನ ಬೆಂಬಲ ನೋಡಿದಾಗ ನಂತರ ಅದೆಲ್ಲೋ ವ್ಯತ್ಯಾಸಗಳಾದಾಗ ಒಂಥರ ಇದಾಗುತ್ತೆ. ಈಗಾಗಲೇ ಹೇಳಿದೆ, ಜೆ ಡಿ ಎಸ್ ವಿರೋಧಿಗಳೆಲ್ಲ ಒಂದಾಗಿ ಸುಮಲತಾ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು, ಅಂದರೆ ಜೆ ಡಿ ಎಸ್ ವಿರೋಧಿ ಮತಗಳ ನಿಮ್ಮ ಕಡೆ ಬಂತು. ನೀವು ಆ ರೀತಿ ಸನ್ನಿವೇಶ ಸ್ವಾಭಿಮಾನಿ ಸಂಸದೀಯ ಆಗಿದ್ದಕ್ಕೂ ಇವತ್ತು ಒಂದು ಪಕ್ಷ ಬೆಂಬಲ ಕೊಟ್ಟಾಗಲೂ ಆ ಜನ, ಅಂದರೆ ಸೇರೋ ಜನ ಆಗ್ಬೋದು, ನಿಮ್ಮ ಸುತ್ತಮುತ್ತಲ ಜನ ಆಗ್ಬೋದು. ಆಗಲೇ ಹೇಳಿದ್ರು ಕೆಲವರು ಬೇಸರದಲ್ಲಿ, ಯೋ ಮೇಡಮ್ ನಮ್ಮ ಜೊತೆ ಇರಬೇಕಾಗಿತ್ತು, ಸುಮಲತಾ ಮೇಡಮ್ ನಮ್ಮ ಜೊತೆ ಇರಬೇಕಾಗಿತ್ತು, ಕಾಂಗ್ರೆಸ್ ಸಿಗರಂ ಲೆಕ್ಕಾಚಾರ ಅವರೆಲ್ಲ ಈಗ ದೂರ ಇದ್ದಾರೆ, ನಿಮ್ಮ ಜೊತೆ ಗುರುತಿಸ್ಕೋಬಾರ್ದು ಅಂತ ಜಿಲ್ಲಾಧ್ಯಕ್ಷ ಒಂದು ಸಾರಿ ಪ್ರೆಸ್ ಮೀಟರ್ ಬೇರೆ ಮಾಡಿ ಹೇಳಿದ್ರು. ಅದ್ರ ಬಗ್ಗೆ ಏನಾರ ವ್ಯತ್ಯಾಸ ಇತ್ತಾಳಪ್ಪ, ನಾವು ಅಲ್ಲಿದ್ದೀರ ಜನ ಜಾಸ್ತಿ ಸೇರೋದು ಆ ಥರದ ಏನಾರು ಇದೆಯಾ? ಇಲ್ಲ, ನಾನು ಸಿ ನಾನೊಂದು ಸ್ಟೆಪ್ ಇದನ್ನೆಲ್ಲ ದೃಢ ಹೆಜ್ಜೆ ಇಲ್ಲ, ಈ ಸ್ಟೆಪ್ ಹಾಕೋಕೆ ಮೊದಲು ನಾನು ಇದನ್ನೆಲ್ಲ ಯೋಚನೆ ಮಾಡಿದೆ. ಕರೆಕ್ಟ್, ನಮ್ಗೆಲ್ಲರಿಗೂ ವಿ ಆರ್ ವೆರಿ ಕ್ಲಿಯರ್ ಇದು ಆಗೇ ಆಗತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂದರೆ ಆಗಲೇ ಬೇಕಿತ್ತದು, ಒಂದಷ್ಟು ಜನರನ್ನ ನಾವು ದೂರ ಮಾಡಿಕೊಂಡು ಅವರಾಗ್ತೀವಿ. ವಿ ಹ್ಯಾವ್ ಟು ಟ್ರೈ ಅಂಡ್ ಅದರಲ್ಲಿ ನಾವು ಎಷ್ಟು ಜನರನ್ನ ಕನ್ವಿನ್ಸ್ ಮಾಡಿ ನೋಡ್ರಪ್ಪ ಈ ಕಾರಣಕ್ಕೆ ನಾನು ಈ ಒಂದು ನಿರ್ಧಾರ ತಗೋಬೇಕಾಗಿ ಬಂತು ಅನ್ನೋದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನಾನು ನನ್ನ ಸಭೆಯಲ್ಲಿ ಇಲ್ಲಿ ಕರೆದು ಮಾತಾಡಿದಾಗ್ಲೂ ನಾನು ಒಂದೇ ಮಾತು ಹೇಳಿದೆ, ನೀವೆಲ್ಲ ನನ್ನ ಜೊತೆಯಲ್ಲಿ ಇರೋಕ್ಕೆ ನಾನು ಇಷ್ಟಪಡ್ತೀನಿ, ಆಸೆ ಪಡ್ತೀನಿ. ಇಲ್ಲ ಅದು ನಮ್ಮ ಭವಿಷ್ಯ ಅಲ್ಲಿದೆ, ನಿಮ್ಮ ಜೊತೆಯಲ್ಲಿ ನಾವು ಇರಲ್ಲ ಅಂತ ನಿಮ್ಮಲ್ಲಿ ಯಾರಿಗಾದರೂ ಅನಿಸಿದ್ರೆ ಯು ಆರ್ ವೆಲ್ಕಮ್ ಟು ಲೀವ್. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಒಂದು ಬಲವಂತ ಮಾಡೋದಿಲ್ಲ, ಆಮೇಲೆ ದ್ವೇಷದ ಇದನ್ನು ಇಟ್ಕೊಂಡು ನಾನು ಸಾಧಿಸಲ್ಲ. ಐ ವಿಲ್ ಬಿ ಹ್ಯಾಪಿ, ನಿಮ್ಗೆ ಅಲ್ಲೊಂದು ಸಕ್ಸಸ್ ಸಿಗ್ತಾ ಇದೆ ಅಂದರೆ ನಾನು ನಿಮಗೆ ಬ್ಲೆಸ್ಸಿಂಗೇ ಕೊಡ್ತೀನಿ, ಹೊರತು ನನ್ನ ಜೊತೆಯಲ್ಲೇ ಇರಬೇಕು ಅಂತ ನಾನು ಫೋರ್ಸ್ ನಾನು ನಿಜವಾಗ್ಲೂ ಯಾರನ್ನು ಫೋರ್ಸ್ ಮಾಡಿಲ್ಲ. ಇವತ್ತಿನ ದಿನ ನನ್ನ ಜೊತೆಯಲ್ಲಿ ವಾಲಂಟ್ರಿಯಾಗಿ ಪ್ರತಿಯೊಂದು ದಿನ ಬರ್ತಾ ಇದ್ದಾರೆ, ಸೇರ್ಕೊತಾ ಇದ್ದಾರೆ. ಒಂದಷ್ಟು ಜನ ನನಗೆ ನಾವು ಓಪನಾಗಿ ಬಂದು ಮಾಡೋಕ್ಕಾಗಲ್ಲ, ಬಟ್ ನಾವು ನಿಮ್ಮ ಪರವಾಗಿರ್ತೀವಿ, ನಾವು ಯಾವತ್ತೂ ಅಂಬರೀಷ್ ಅಣ್ಣನ ಕುಟುಂಬದ ಜೊತೆಯಲ್ಲೇ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅವರು ಮೇ ಬಿ ಬಹಿರಂಗವಾಗಿ ಹೇಳಿದ್ರೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ಐ ಕೆನಾಟ್ ಫೋರ್ಸ್ ಎನಿಬಡಿ, ಬಟ್ ಸಿಕ್ಕಿದ್ದು ನಮ್ಗೆ ಸಂತೋಷ. ಇಷ್ಟಾದರೂ ಪ್ರೀತಿ ಇಷ್ಟು ವರ್ಷಗಳಾದ್ಮೇಲೂ ಅಂಬರೀಷ್ ಬಗ್ಗೆ ಇಟ್ಕೊಂಡಿದ್ದಾರೆ ಅಂದರೆ ಅದು ಹೆಮ್ಮೆಯ ವಿಷಯ ನನಗೆ.